ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಪ್ರಭಾಕರ್. ವಿನೋದ್ ಪ್ರಭಾಕರ್ ಟೈಗರ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನಂದೊಂದು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿ ಅದರಲ್ಲಿ ಒಂದು ಸಾಕಷ್ಟು ನನ್ನ ಫೋಟೋಸು, ನನ್ನ ಸಿನಿಮಾ ವೀಡಿಯೋಸು ಇದೆಲ್ಲ ಅಪ್ಲೋಡ್ ಮಾಡ್ತಾನೆ ಇದ್ರು. ಅದು ನನ್ನ ಮಾಹಿತಿಗೂ ಬಂದಿತ್ತು. ಅದಾದ ಮೇಲೆ ಮೊನ್ನೆ ಅಷ್ಟೇ ಈಗೇನು ಸೌಜನ್ಯರವರ ಒಂದು ಪ್ರಕರಣ ಏನು ನಡೀತಿದೆ, ಆ ಪೋಸ್ಟನ್ನು ಸ್ವತಃ ನಾನೇ ಮಾಡಿರೋ ಥರ ಸೌಜನ್ಯರವರಿಗೆ ನ್ಯಾಯ ಸಿಗೋವರೆಗೂ ಧರ್ಮಸ್ಥಳಕ್ಕೆ ನಾನು ಬರಲ್ಲ ಅಂತ ಒಂದು ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟ್ನ ಖಂಡಿತ ನಾನಂತೂ ಹಾಕಿಲ್ಲ. ಈ ಫ್ಯಾನ್ಸ್ ಪೇಜಲ್ಲಿ ಅಥವಾ ವಿನೋದ್ ಪ್ರಭಾಕರ್ ಟೈಗರ್ ಅಂತ ಏನು ಆ ಫೇಕ್ ಪ್ರೊಫೈಲ್ ಪೇಜ್ ಇದೆ ಅದ್ರ ಮೂಲಕ ಹಾಕ್ಬಿಡ್ತಾರೆ. ಸೊ ನಾನೇ ಮಾಡಿದ್ದೀನಿ ಅಂದ್ಕೊಂಡು ಸಾಕಷ್ಟು ಸೋಷಿಯಲ್ ಮೀಡಿಯಲ್ಲಿ ಅಥವಾ ಚಾನೆಲ್ಸಲ್ಲಿ ನಾನೇ ಆ ಪೋಸ್ಟ್ನ ಹಾಕಿದ್ದೀನಿ ಅಂಥೇಳಿ ಸರ್ಕ್ಯುಲೇಟ್ ಆಗ್ತಾನೆ ಇದೆ. ಅದಕ್ಕೆ ಭಾಳಷ್ಟು ಕಮೆಂಟ್ಸು ಬರ್ತಿದೆ, ಒಳ್ಳೆಯದು ಬರ್ತಿದೆ, ಕೆಟ್ಟದ್ದು ಬರ್ತಿದೆ. ಬಟ್ ನಾನು ಈಗ ಅದಕ್ಕೆ ಒಂದು ಸ್ಪಷ್ಟನೆ ಕೊಡೋಕ್ಕೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಆ ಪೋಸ್ಟ್ನ ನಾನು ಹಾಕಿಲ್ಲ, ಯಾಕೆಂದರೆ ಸೌಜನ್ಯರವರಿಗೆ ನ್ಯಾಯ ಸಿಗಬೇಕು, ಅದಕ್ಕೆ ನಾನು ಬೆಂಬಲ ನೀಡ್ತೀನಿ. ಆದರೆ ಧರ್ಮಸ್ಥಳಕ್ಕೆ ಬರಲ್ಲ ಅಂತ ಹೇಳೋ ಅಷ್ಟು ದೊಡ್ಡವನು ನಾನಲ್ಲ. ಯಾಕಂದರೆ ನಾನಾಗಲಿ ನಮ್ಮ ತಂದೆಯವರಾಗಲಿ ಇವತ್ತಿಗೂ ಶ್ರೀ ಮಂಜುನಾಥ ದೇವ್ರನ್ನ ಮನೇಲಿಟ್ಟು ಪೂಜೆ ಮಾಡ್ತೀವಿ. ನಾವು ಸಾಕಷ್ಟು ಸಲ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ. ಸೊ ನಾನಂತೂ ಆ ಮಾತನ್ನ ನನ್ನ ಬಾಯಾರೆ ನಾನು ಸಾಯೋವರೆಗೂ ಹೇಳೋದೂ ಇಲ್ಲ, ಹೇಳುವೂ ಇಲ್ಲ. ಸೊ ಯಾವುದೇ ಆಗಲಿ ದೇವ್ರ ಮುಂದೆ ನಾವೆಲ್ಲ ಏನೂ ಇಲ್ಲ. ಸೊ ಅದು ನನಗೆ ಆಗಲಿ ನಮ್ಮ ತಂದೆಗಾಗಲಿ ತಾಯಿಗಾಗಲಿ ನಮ್ಮ ಇಡೀ ಕುಟುಂಬಕ್ಕೆ ಮಂಜುನಾಥ ದೇವರು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ನನ್ನ ಇನ್ಸ್ಟಾಗ್ರಾಮ್ ಅಂದರೆ VINNOD ಅಂತ ಬರುತ್ತೆ, ಅಂದರೆ ಈ ಡಬಲ್ ಎನ್ ಬರುತ್ತೆ, VINNOD ವಿನೋದ್ ಪ್ರಭಾಕರ್ ಆಫಿಷಿಯಲ್ ಅಂತ ಇರುತ್ತೆ. ಸುಮಾರು ವರ್ಷಗಳಿಂದ ನನ್ನ ಪೋಸ್ಟು ಅಥವಾ ನಾನೇನೋ ವಿಡಿಯೋ ಮಾಡಿದ್ರೂ ಅದಕ್ಕೆ ನಮ್ಮ ಕರ್ನಾಟಕ ಬಾವುಟದ ಥೀಮ್ನೇ ಕಲರ್ನೇ ಹಾಕ್ತೀನಿ ನಾನು, ಅಂದರೆ ಹಳದಿ ಕೆಂಪು. ಸೊ ಅದೆಲ್ಲ ಇಲ್ಲದೆ ಇವರು ಏನೋ ನನ್ನ ಒಂದು ಹೆಸರನ್ನ ಹಾಳು ಮಾಡೋಕ್ಕೆ ಅದು ಏನಕ್ಕೆ ಮಾಡಿದ್ರು ಗೊತ್ತಿಲ್ಲ. ಏನು ಇನ್ಸ್ಟಾಗ್ರಾಮ್ ಪೇಜ್ ಇದೆ ವಿನೋದ್ ಪ್ರಭಾಕರ್ ಟೈಗರ್ ಅಂತ, ಅದೇನು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ. ಅವರ ಬಗ್ಗೆ ನಾನು ಈಗಾಗಲೇ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸೊ ಅವರು ಅದು ಏನಿದೆಯೋ ಪ್ರೊಸೀಜರ್ ಮಾಡ್ತಾರೆ. ಸೊ ದಯವಿಟ್ಟು ಈ ಒಂದು ಪೋಸ್ಟ್ನ ನಾನಾಗಲಿ ನನ್ನ ಫ್ಯಾನ್ಸ್ ಆಗಲಿ ಯಾರೂ ಮಾಡಿಲ್ಲ, ಇದೊಂದು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಅಥವಾ ಕಮೆಂಟ್ ಕೊಡೋದಕ್ಕಿಂತ ಆದಷ್ಟು ಶೇರ್ ಮಾಡಿ, ಆದಷ್ಟು ರೀಚ್ ಆಗಲಿ. ಯಾಕಂದರೆ ಈ ಒಂದು ಪೋಸ್ಟ್ನ ನಾನು ಮಾಡಿಲ್ಲ, ನನ್ನ ಹೆಸರು ಕೆಡ್ಸೋಕ್ಕೆ ಅಂತ ಮಾಡಿರೋದು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಧನ್ಯವಾದಗಳು.